ಯಾರಪ್ಪ ಓನರು? ನಿಮ್ಮ ಹೆಸರೇನು ಹೇಳಿ? ನಾವು BBMP ಆಫೀಸರು. ಸರಿನಾ? ಹೇಳಪ್ಪ, ಓದಪ್ಪ. ಅನಾಚಾರವಾಗಿ ನೀವು ಈ ಥರ ಎಲ್ಲ ಹಿಂಗೆ ಹಾಕ್ಕೊಂಡು ಜನ ಸಾರ್ವಜನಿಕ ಓಡಾಡೋ ಜಾಗದಲ್ಲಿ ನೀವು ತೊಂದರೆ ಕೊಡಬಾರ್ದು ಯಾರಿಗೂ. ಓದಪ್ಪ. ಸರ್ಕಾರದ ನಿಯಮಗಳು, ಸಾರ್ವಜನಿಕರು ಓಡಾಡುವ ರಸ್ತೆಯಲ್ಲಿ ಅನೈತಿಕವಾಗಿ ಅಂಗಡಿ ಮುಂಗಟಗಳನ್ನು ಇಡುವುದು ಅಪರಾಧ. ಇದು BBMP ನಿರ್ಧಾರವಾಗಿದೆ. ಈ ನಿಯಮವನ್ನು ಉಲ್ಲಂಘಿಸಿದರೆ ಅಂಗಡಿ ಮಾಲೀಕರಿಗೆ 10,000 ರೂ ದಂಡ ವಿಧಿಸಲಾಗುವುದು. ಹ್ಞೂ, ಸರಿ ಸರ್. ಈಗ BBMP ಸುಲಭ ನಾವೇನ್ ಮಾಡೋದು? ಏನೇನು ಅರ್ಥ ಆಗಿಲ್ಲ. ನನ್ನ ಹತ್ರ ಮಾತಾಡಿ. ಅವ್ನಿಗೇನು ಬರಲ್ಲ, ಅವ್ನು ಹೊಸ ಹುಡುಗ. ಅವನು ಹೊಸ ಹುಡುಗ. ಲೋನ್ ತಗೊಂಡಿದ್ವಿ. ಲೋನ್ ಏನು ತಗೊಂಡಿದ್ದೀರಾ? ಅಂಗಡಿ ಮೇಲೆ. ಅಲ್ಲಮ್ಮ, ಲೋನ್ಗಿನ್ನು ನಾವು ಕೊಟ್ಟ ನಿಮ್ಗೆ ಲೋನು ಕೊಡಲ್ಲ ಸರ್. ಯಾರು ಕೊಟ್ಟರು ಏನು ಇವಾಗ ನಿಮ್ಗೆ? ಸುಮ್ಮನೆ ಅನಾಚಾರವಾಗಿ ನಮ್ಮ ಹತ್ರ ಮಾತಾಡಂಗಿಲ್ಲ. ನೀವು 5,000 ರೂಪಾಯಿ ನಿಮ್ಗೆ ಇದಾಗ್ತೀರಿ. 5,000 ರೂಪಾಯಿ ನಾನು ಇಲ್ಲಿ ಹಾಕ್ಬಿಟ್ರೆ ಬಲೆ ನಾನು ತುಂಬಾ ಕಡ್ಲೆಕ್ ನಾನು ತಲಚಟ್ರೆ ಗೆಟ್ ಔಟು. ಏನಂದೆ ಇನ್ನೊಂದ್ಸಲ ತುಂಬಾ ಕಡ್ಲೆಕ್ ನಾನು ತಲಚಟ್ರೆ ಗೆಟ್ ಔಟು. ನೀನು ಕೊಡ, ಅಲ್ಲಿ ಕಾಸು ಕೊಡು. ಅಲ್ಲಿ ಹೇಳ್ತಾ ಇದೀನಿ ಬಿಡಿ ಸರ್ ಅವ್ರಿಗೆ. ಏ, ಅವ್ರಿಗೆ ಹೇಳೋದಿಲ್ಲ, ಅವ್ರಿಗೆ ಆಗ್ತಾ ಇದ್ರಿ. ಇವಾಗ ನಿಮ್ಗೆ ಇದು ಮಾಡಬೇಕು. ಆಗಲ್ಲ, ಹೇಳಿ ನಿಮ್ಮ ಹೆಸರೇನು ಹೇಳಿ? ಹೆಸರೇನಮ್ಮ? ಸರ್ ಏನು ಹೇಳಿ ಸರ್. ಅಲ್ಲ, ಲೋನ್ ತಗೊಂಡಿದ್ದೀನಿ, ಹಿಂಗೆ ತಗೊಂತಾ ಇದ್ದೀನಿ ಅಂತಿದ್ರ ಸರ್ ಹೆಂಗ್ ಕಟ್ಟೋದು ಅಂದ್ರೆ ಹಿಂಗ್ ದುಡಿಬೇಕು, ಹಿಂಗ್ ಕಟ್ಬೇಕು, ಹಿಂಗ್ ದುಡಿಬೇಕು, ಹಿಂಗ್ ಕಟ್ಬೇಕು ಸರ್. ಗಲೀಜಲ್ಲ ಸರ್, ನೋಡಿ ಸಂಕ್ರಾಂತಿ ಹಬ್ಬದ ದಿವಸ ನೀವು ಈ ಕಬ್ಬನೆಲ್ಲ ಹಾಕೊಂಡು ಇಲ್ಲೆಲ್ಲ ಅನಾಚಾರ. ಅದೇ ನೀವು ಕಬ್ಬಲ್ವಾ? ಅದು ಎರಡ್ ಕಟ್ಟೆ ತಗೋತೀವಿ. ಎರಡ್ ಕಟ್ ನೋಡಿ ಸರ್, ಈ ತರ ಎಲ್ಲ ಮಾತಾಡಂಗಿಲ್ಲ. ನೀವು ನಿಮ್ ಹೆಸರು ಹೇಳಿ ಫಸ್ಟ್. ಇಲ್ಲಿ ನಾವು ಆಟಾಡಕ್ ಬಂದಿದ್ದೀರಾ ಸ್ವಾಮಿ? ನಿಮ್ಮ ಹೆಸರು ಹೇಳಿ. ನನ್ನ ಬಿಲ್ ಹಾಕ್ಬಿಟ್ರೆ ನಾನು ತುಂಬಾ ಕಡ್ಲಕ್ ನಾನು ತಲಕೆಟ್ರೆ ಗೆಟ್ ಔಟು. ಹೇಳಿ ಹೆಸರು. ಇನ್ನೇ ಕೃಷ್ಣಗೌಡ ಅಂತ ಸರ್. ಕೃಷ್ಣಗೌಡ KRISHN ಕೃಷ್ಣ GOWADA. ನಿಮ್ಮ ಅಡ್ರೆಸ್ ಹೇಳಿ. ಯಾವ್ರು? ಕೋಡಿ ಚಿಕ್ಕಮಳ್ಳಿ. ಕೋಡಿ ಚಿಕ್ಕಮಳ್ಳಿ. ಏನು ಆಧಾರ್ ಕಾರ್ಡ್ ಏನೋ ಇಕ್ಕಿದ್ರಾ? ಆಯ್ತು, ಕೊಡಿ ಕಾಸು, ಕೊಡಿ ಕಾಸು, ಕೊಡಿ. ಹೋಗ್ಲಿ, ಎಷ್ಟಿದೆ ಇಲ್ಲಿ ಬನ್ನಿ, ಈ ಕಡೆ ಸೈಡ್ಗೆ ಬನ್ನಿ. ಎಷ್ಟಿಕ್ಕಿದ್ರ ಎಷ್ಟು ಏನು ಎಷ್ಟಿದೆ? ಅದೆಲ್ಲ ಇಲ್ಲ. ಏ, ಆ ಕಡೆ ಇರ್ರಿ, ಮಾತಾಡ್ಕೊಂಡು. ಅವ್ನ ಹತ್ರ ತಗೊಳ್ರಿ, ಅವ್ನ ಹತ್ರ ಕಾಸು. ಅವ್ರು ಸರಿ ಇಲ್ಲ ಕಣ್ರಿ, ಅದೇನಾಗುತ್ತೆ ಅದು ನೋಡ್ಬಿಟ್ಟು. ಇಲ್ಲ, ನಿಮ್ಗೆಲ್ಲ ಇಲ್ಲ 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 ಬನ್ನಿ, ಇಲ್ಲ ಬನ್ನಿ, ಇಲ್ಲಿ ಸರಿ ಇಲ್ಲ. ಶಿಫ್ಟ್ ಆಫೀಸರ್ ಅವರು. ಏ ಇರಪ್ಪ, ಒಂದು ನಿಮಿಷ ಮಾತಾಡ್ಬೇಡ. ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದೆಲ್ಲ ಅರ್ಥ ಆಯ್ತಾ? ಬೇಡ ಕೊಡ್ಬೇಕು ಇಲ್ಲ ಅನ್ನೋದೆಲ್ಲ ನಮಗೆ ಗೊತ್ತಿಲ್ವಲ್ಲ. ಗೊತ್ತಿದ್ರಾಗ್ತದೆ. ಎಷ್ಟು ಎಷ್ಟಿದೆ ಇವಾಗ ಸದ್ಯಕ್ಕೆ? ಹಂಗೆ ನೋಡ್ಬೇಡಿ, ಹಂಗೆ ನೋಡ್ಬೇಡಿ, ಹಿಂಗೆ ನಾರ್ಮಲ್ ಆಗಿ ಮಾತಾಡಿ. ಎಷ್ಟಿದೆ? 50,000 ಸರ್. 50,000 ಇದೆಯಾ? ಹೌದಾ? 50,000 ಎಲ್ಲ ನಾವು ಒಪ್ಕೊಳ್ಳಲ್ಲ. ವ್ಯಾಪಾರಿದ್ರೆ ಕೊಡ್ತೀನಿ. ಎಷ್ಟಿದೆ ಎಷ್ಟಿದೆ? ಏ, 100 ಎಲ್ಲ ಹಾಕ್ಬಾರ್ದು, ತಗೊಳ್ಳಿ. ಅಯ್ಯ, ಅವೆಲ್ಲ ಮಾಡಬಾರ್ದು. ಇರಮ್ಮ, 10 ರೂಪಾಯಿ ಜ್ಯೂಸ್ ಮಾಡ್ಕೊಂಡು ಖತಮ್ ಮಾಡ್ತೀರಿ ಸರ್, ಬಡವರು ಸರ್. ಹೌದಾ? ನಾವು ನಿಮಗೆ ತೊಂದರೆ ಕೊಡಲ್ಲ. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕೊಡಿ, ಕೈ ಕೊಡಿ. ನಿಮ್ಗೂ ಅಮ್ಮ, ದಯವಿಟ್ಟು ಶಮಸಿ. ಹೌದಾ? ಏಯ್, ಈ ಕಡೆ ಬನ್ನಿ, ಇಲ್ಲಿ ಬನ್ನಿ. ಅಣ್ಣ, ಅಣ್ಣ, ಇರಿ, ಇರು. ನಾವು BBMP ಅವರಲ್ಲ, ನಾವು ತಮಾಷೆ ಮಾಡಿ ತರಲೆ ನನ್ನ ಮಕ್ಳು ಚಾನಲಿಂದ ಸರ್. ಇದೊಂದು ಗಿಫ್ಟ್ ನಮ್ಮ ಕಡೆಯಿಂದ, ದಯವಿಟ್ಟು ಶಮಸಿ ಅಮ್ಮ, ದಯವಿಟ್ಟು ಶಮಸಿ. ನಾವು ತಮಾಷೆ ಮಾಡಿದ್ದು ಈ ಒಂದು ಚಿಕ್ಕ ಕಿರುಕಾಣಿಕೆ ನಮ್ಮ ತರಲೆ ನನ್ನ ಮಕ್ಳು ಫ್ಯಾನ್ಸ್. ಏ, ಏನಪ್ಪ ಆಡ್ತಾ ಇದೀಯಾ? ಏನು ಗೇಮ್ ಆಡ್ತಿದ್ಯಾ? ಬಾ. ಯಾರು ಇದಕ್ಕೆ, ಯಾರು ಮಾಲೀಕರು? ಯಾರು ಇದಕ್ಕೆ ಮಾಲೀಕರು? ಯಾರು ಇದಕ್ಕೆ ಬನ್ನಿ. ಏನಮ್ಮ ನಿಮ್ಮ ಹೆಸರು? ಮೇಣಕ. ಮೇಣಕ ಅವರೇ, ನಾವು BBMP ಇಂದ ಬಂದಿರೋದು. ಹಾಂ, ನಿಮ್ಗೇನು ನೋಟಿಸ್ ಏನು ಬಂದಿಲ್ವಾ?
ಅಲ್ಲ ಈ ತರ ಎಲ್ಲ ಅನಾಚಾರಕ್ಕೆ ಹೋಗಿ ನೀವು ಈ ತರ ರೋಡ್ ಅಲ್ಲೆಲ್ಲ ಹಾಕಿ ಸಾರ್ವಜನಿಕರು ಓಡಾಡೋ ಜಾಗದಲ್ಲಿ ನೀವು ಅವ್ರಿಗೆ ತೊಂದರೆ ಕೊಡ್ತಾ ಇದೀರಾ? ಇಲ್ಲ ಇದು ಕೊಡಪ್ಪ, ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳಪ್ಪ. ಇಲ್ಲಮ್ಮ ಹಂಗೆಲ್ಲ ಇಲ್ಲಮ್ಮ, ಕಡಕ್ ಆಗಿ ರೂಲ್ಸ್ ಇದೆ. ಬಿ ಬಿ ಎಂ ಪಿ ಹಾ ಓದಪ್ಪ. ಕರ್ನಾಟಕ ಸರ್ಕಾರದ ನಿಯಮಗಳು, ಸಾರ್ವಜನಿಕರು ಓಡಾಡುವ ರಸ್ತೆಯಲ್ಲಿ ಅನೈತಿಕವಾಗಿ ಅಂಗಡಿ ಮುಂಗಟ್ಟುಗಳನ್ನು ಇಡುವುದು ಅಪರಾಧ. ಇದು ಬಿಬಿಎಂಪಿಯ ನಿರ್ಧಾರವಾಗಿದೆ. ಈ ನಿಯಮವನ್ನು ಉಲ್ಲಂಘಿಸಿದರೆ ಅಂಗಡಿ ಮಾಲೀಕರಿಗೆ 10,000 ರು ದಂಡ ವಿಧಿಸಲಾಗುವುದು. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. 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 ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಏನ ಅಂತದೇನು ಬೆಟ್ಟ ಹೊಡೆದೋಗಿಲ್ಲ. ನಿಮ್ಮ ಹೆಸರು? ಮೇಣಕ. ಮೇಣಕ ಅವ್ರ ಎಷ್ಟಮ್ಮ ವಯಸ್ಸು? 33. ಯಾವೂರಮ್ಮ? ನಂದು, ನಾನು ಹುಟ್ಟಿದ ಬೆಳೆದಿದ್ದಲ್ಲ ಇಲ್ಲೇ, ಬಟ್ ಅಪ್ಪ ಅಮ್ಮ ಸೈಲಮ್. ಹಾ ಸರಿ ಆಯ್ತು, ನೀವು 5,000 ರೂಪಾಯಿ ಇವಾಗ ನಿಮ್ಗೆ ದಂಡ. ನಮ್ ಕೈಲಿಲ್ಲ, ನಾವೇನ್ ಮಾಡೋಣ. ನೋಡಮ್ಮ, ನೀವು ನೀವು ಯಾವ ದೇವ್ರು ಮುಗಿತೀರಾ? ಅಲ್ಲಲ್ಲ, ಯಾವ ಅಮ್ಮ ಇಲ್ಲಿ ಯಾವ ಊರು, ಯಾವ ದೇವ್ರಿಗೆ ನೀವು ಮುಗಿತೀರಾ? ಆ ದೇವ್ರಿಗ್ ನೀವು ಮುಗಿರಿ, ನಮಗ್ ಮುಗಿಬೇಡ್ರಿ. ಇಲ್ಲ ಇಲ್ಲ, ಒಳಗಡೆ ಇಲ್ಲ, ಈಗ ನಾವು ಬಂದ್ಬಿಡಿದಿರಿ, ನೋಡ್ಬಿಡಿದಿರಿ. ಇದು ಏನಿದು, ಇಷ್ಟೊಂದು ಬೆಂಡಿದೆ ಇದು? ಇದಕ್ಕೇನು ಪೋಲಿಯೋ ಡೆಂಗು ಏನಾದ್ರು ಬಂದಿತ್ತಾ ಇದಕ್ಕೆ? ಏನಿದು ಕಪ್ಪು ಕೂಡ ಪೋಲಿಯೋ ಡೆಂಗು ಎಲ್ಲ ಬರುತ್ತ ಸರ್? ಅಲ್ಲ ಹೇಳಿದ, ಇದಕ್ಕೆಲ್ಲ ಬರಲ್ಲ. ಸುಮ್ಮ ಇರಪ್ಪ ಇವಾಗ. ಇದೇನು ಸರ್? ಸರ್ ಇದೇನು ಈಗ ಒಳಗೆ ತಕ್ಕೋಬೇಕಾ ಸರ್? ಇಲ್ಲಮ್ಮ, ನೀವು ಆಚೆ ಹಾಕಿದ್ರೆ ನಮ್ ಕಣ್ ಮುಂದೆ ಕಾಣ್ಕೊಂಡ್ಬಿಡಿದೆ. ಬಂದ್ ಇಳಿಸಿದೀನಿ, ಈಗೇನು ಇಲ್ಲಿ ಇಟ್ಕೋಬೇಕು ಅಂತೀರಾ? ಇಲ್ಲ ಒಳಗಾಕು ಅಂತೀರಾ? ಮೇಣಿಕ ಅವರು 33 ವರ್ಷ ನನ್ನ ಇಲ್ದಿದ್ರೆ ಇದ್ದಿದ್ರೆ ನೋಟಿಸ್ ಕೊಡ್ತಾ ಇದ್ರಿ. ನನ್ ಇವಾಗ ಇಳಿಸಿದೀನಿ, ನನ್ಗೆ ಯಾರು ನೋಡಿ? ದೊಡ್ಡದಕ್ಕೆಲ್ಲ ಕೊಟ್ಟಿದ್ದೀರಾ? ನನ್ಗೆ ಕೊಡಿ. ದೊಡ್ಡದಕ್ಕೆಲ್ಲ ಪೋಲಿಯೋ ಬರುತ್ತೆ ಅನ್ಕೊಂಡಿದ್ರಿ? ಇದಕ್ಕೆ ಪೋಲಿಯೋ ಬಂದ್ಬಿಟ್ಟಿದೆ. ಅಯ್ಯಯ್ಯೋ, ನೀನ್ ಯಾರು? ಇದು ಬಂದಿದೆ ಸರ್. ನಾವು ಬಿಬಿಎಂಪಿ ಆಫೀಸರ್ ನೋಡಿ, ಇವರು ಸ್ವಲ್ಪ ಒಂಥರ ಹೆಚ್ಚು ಆಗಿ ಮಾತಾಡ್ತಾರೆ. ಒಳ್ಳೇದಾಗ್ಲಿ ಎಲ್ಲ. ಇಲ್ಲ ಇಲ್ಲ, ನೀವು ಇವಾಗ ಇವಾಗ ನೋಡಿ, ಯಾರಾದ್ರೂ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಟಕ್ ಅಂತ ಹಿಂಗ್ ಹಿಡ್ದ್ಬಿಟ್ಟು ಬಿಲ್ ಹಾಕ್ಬಿಡ್ತೀರಿ. ಅದೇ ತರ ಇವಾಗ ನಾವು ನಿಮ್ನ ನೋಡಿದ್ರೆ ನೀವು ಬಿಲ್ ಹಾಕ್ಬಿಡ್ತೀರಿ. ನಾವು ಬೇಗ ನೀವು ಬೇಗ ಅಂಗಡಿಗೆ ನೀವು ನೋಟಿಸ್ ಕೊಟ್ಕೊಂಡು ಹೋಗಿದ್ರೆ ಅದು ಹಾಕಿರೋದು ನನ್ನ ತಪ್ಪು. ನನ್ಗೆ ನೋಟಿಸ್ ಏನು ಕೊಟ್ಟಿಲ್ಲ. ಇವಾಗ ಬಂದ್ ಹೇಳ್ತಾ ಇದೀರಾ? ಇವಾಗ ಎತ್ಬಿಡ್ತೀನಿ ಅಷ್ಟೇ. ಇಲ್ಲ ಇಲ್ಲ, ಎತ್ತೀವಿ. ಇಲ್ಲಮ್ಮ ಈ ತರ ಇವಾಗ ಆಗಲ್ಲ. ನಾವೆಲ್ಲ ಇವಾಗ ಇದ್ ಮಾಡ್ತಾ ಇದೀರಿ, ನೀವು ಇವಾಗ ಕೊಡ್ಬೇಕಪ್ಪ. ನನ್ನ ಹತ್ರ ಇಲ್ಲ ಸರ್. 5,000 ಬಿಲ್ಲು. 3,000 ಇನ್ನೊಂದ್ 2,000 ಹಾಕೊಡಿ ಸರ್. ಸರ್ ಸರ್ ಬಂದು ಇವಾಗ ಬಂದು ನನ್ ಇವಾಗ ತಾನಿ ಗಮ್ಮದ ಇರಪ್ಪ 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 ಮಾತಾಡ್ತೀನಿ. ಪ್ಲೀಸ್ ಕೊಂಚ ಸುಮ್ಮದ ಇರಮ್ಮ. ಸರ್ ಇವಾಗ ನಾನು ಸಲ ಮಾಡ್ಕೊಂಡು ಬಂದು ಇಳಿಸಿದೀನಿ. ಹಾಕು ಅಂದ್ರೆ ಹಾಕ್ತೀನಿ, ಬೇಡ ಅಂದ್ರೆ ತೊಳಗಾಕೊಂತೀನಿ. ಇಲ್ಲ ನಂಗಾಗಿರೋ ಹಾಕೊಳ್ಳಿ. ಈಗ 5,000 ರೂಪಾಯಿ ಕೊಟ್ಬಿಟ್ಟು ಹಾಕೊಳ್ಳಿ. ನಿಮ್ಮ ಹತ್ರ 5,000 ರೂಪಾಯಿ ಕೊಡ್ಬೇಕಾದ್ರೆ ಒಂದ್ ಕಪ್ ಮಾಡಿದ್ರು ನನ್ಗೆ 5,000 ರೂಪಾಯಿ ಬರಲ್ಲ. ಒಂದ್ ಕಪ್ 5.5 ಅಲ್ಲ 5.5 ಕೊಟ್ರ ಅವರು. ಹೌದಾ, ನೀವು 5.5 ತಗೊಂಡ್ರ? 500 ರೂಪಾಯಿ ಅದು ಬಿಲ್ಲಲ್ಲಿ ಹಾಕ್ಬಿಡಿ. 500 ರೂಪಾಯಿ ನಾವು ಜೋಬಲ್ ಹಾಕ್ತೀನಿ, ಗೊತ್ತಾಗಲ್ಲ. ಅದು ಇವಾಗ ಇಲ್ಲ ಇಲ್ಲ, ಕೇಸ್ ಇಲ್ಲಮ್ಮ. 5,000 ರೂಪಾಯಿ ಕೊಡ್ಬೇಕು. 10,000 ರೂಪಾಯಿ ಕೂಡ ಕಟ್ಕೊಂತೀನಿ ಸರ್. ಸರ್ 10,000 ರೂಪಾಯಿ ಅಲ್ಲೇ ಕಟ್ಕೊಂತೀನಿ ನನ್ನ ಕೋಟಲ್ಲಿ. ಸರ್ ಪರವಾಗಿಲ್ಲ ಸರ್, ನನ್ನ ಕೋಟ್ಗೆ 10,000 ಕಟ್ಕೊಂತೀನಿ. ಸರ್ ಪರವಾಗಿಲ್ಲ ಸರ್, ನನ್ನ ಕೋಟ್ಗೆ 10,000 ಕಟ್ಕೊಂತೀನಿ. ಸುಮ್ಮನೆ ದಂಡ ಕಟ್ತೀರ? ಹಂಗಲ್ಲಮ್ಮ, ಕರ್ಕೊಂಡ್ ಬೇರೆ ಹೋಗ್ತೀರಾ? ಕಾಲ್ ನೋವಾಗುತ್ತೆ. ಬೇಡ ಸರ್, ಕಾಲ್ ನೋವಾಗುತ್ತೆ. ಬೇಡ ಸರ್. ಇಲ್ಲ ಇಲ್ಲ, ನನಗೆ ಚೀಟಿ ಕೊಟ್ಬಿಡಿ ಸರ್. ಬಿಎಂಕೆ ಕಡೆಯಿಂದ ನನಗೆ ರೆಸಿಪಿ. ಏನಪ್ಪ ಇದು? ರೆಸಿಪಿ ಕೊಡಿ. ಹಂಗಲ್ಲಮ್ಮ, ಹಂಗಿಲ್ಲಲ್ಲ. ನಾನು ಏನ್ ಹೇಳ್ತೀನಂದ್ರೆ, ನಿಮ್ಗೆ ಕಾಲ್ ನೋವು ಕೈ ನೋವು ಓಡಾಡೋದಕ್ಕೆ ನನಗೆ ರೆಸಿಪ್ ಕೊಡಿ. ನಾನು ಬಿಎಂಪಿ ಅಲ್ಲಿ ನಾನು ಕಟ್ಕೊಂತೀನಿ. ಯಾಕಂದ್ರೆ ಹೇಳಿ, ಪರವಾಗಿಲ್ಲ ಸರ್, ನಾನು ಬಿಡೋ ಸರ್, ನಾನು ಬಿಡೋ. ನನಗೆ ಜಾಸ್ತಿ ಸಪೋರ್ಟ್ ಸಿಗುತ್ತೆ. ನಿಮ್ಗೆ ಸಪೋರ್ಟ್ ಸಿಗುತ್ತೋ ಇಲ್ವೋ ನನಗೆ ಸಿಗುತ್ತೆ. ಇದು ಯಾವ ಪಕ್ಷದಿಂದ ಸಪೋರ್ಟ್ ಇದೆ? ಬಿಜೆಪಿ ಸಿಗುತ್ತೆ. ಹೌದಾ? ಬಿಡೋಗೆ ಎಲ್ಲಾ ಕಡೆಯಿಂದ. ಹಂಗಂದ್ರೆ ನಾವು ಬಿಬಿಎಂಪಿ ಅವರಾಗಿ ಆಫೀಸರ್ ಗಳಾಗಿರೋದೇ ವೇಸ್ಟ್. ನಡ್ರಿ, ಕಾಂಗ್ರೆಚುಲೇಷನ್. ಕಂಗ್ರೆಚುಲೇಷನ್ ಬ್ರದರ್. ಥ್ಯಾಂಕ್ ಯು ಸರ್. ಕಾಂಗ್ರೆಚುಲೇಷನ್.
ಗೇಮ್ ಮಾಡ್ತಿದ್ರಾ? ಕಾಂಗ್ರಾಚುಲೇಷನ್, 5,000 ಕೊಡಿ. ತುಂಬಾ ಸ್ಟ್ರಿಕ್ಟ್ ನಾವು. ಏನ್ರಿ, ಏನ್ ಹೇಳಿ, ನಿಮ್ ಅಂಗಡಿ ಯಾವ್ದು? ಬರ್ತೀರ ಅಲ್ಲೂ ಬರ್ತೀರಿ? ತುಂಬಾ ಸ್ಟ್ರಿಕ್ಟ್ ನಾವು. ನನ್ನ ಹೆಸರು BBMP ಡಿಸಿ ಕೃಷ್ಣ ಅನ್ಬಿಟ್ಟು, BBMP ಡಿಸಿ ಕೃಷ್ಣ ಅನ್ಬಿಟ್ಟು ನಿಮ್ಗೆ ಗೊತ್ತಿಲ್ಲ. ಸಂತೋಷ, ಸಂತೋಷ ಸರ್, ನಿಮ್ ಕೆಲಸ ನಿಮ್ಗೆ ನೀವು ಕೊಟ್ಟಿಲ್ಲ ಅಂದ್ರೆ ಇವಾಗ ನಾವ್ ಕೊಡ್ತೀರಿ? ನಾವ್ ಕೊಡ್ತೀರಮ್ಮ, ನಾವ್ ಇವಾಗ ಕೊಡ್ತೀರಿ ನೋಡಿ, ನೋಡಿ ಅಲ್ಲಿ ಕೊಡ್ತೀರ ಆಟೋ ಅಲ್ಲಿ ಅಲ್ಲಿ ಆಟೋ ಅಲ್ಲಿ ಕೊಡ್ತೀರಿ ನಾವು. ರೆಸಿಪ್ಟ್ ಕೊಡಿ ಸರ್ ಅಲ್ಲಿ ನೋಡಿ, ನನಗೆ ರೆಸಿಪ್ಟ್ ಕೊಡಿ. ರೆಸಿಪ್ಟ್ ಕೊಟ್ರೆ ಅಲ್ಲಿ ನೋಡಿ ಆಟೋ ಅಲ್ಲಿ. ನಾವು ತಮಾಷೆ ಮಾಡಿದ್ದು, ಇದು BBMP ಅಲ್ಲ, ನಮ್ಮ ಚಾನಲ್ ಇದೆ ಯೂಟ್ಯೂಬ್ ಅಲ್ಲಿ, ತರಲೇ ನನ್ನ ಮಕ್ಕಳು ಅಂತ ದಯವಿಟ್ಟು ಕ್ಷಮಿಸಿ. ಅವ ನಮ್ ಕಡೆಯಿಂದ ನಿಮ್ಗೆ ಸಂಕ್ರಾಂತಿ ಹಬ್ಬದ ದಿವಸ ಒಂದು ಗಿಫ್ಟ್ ಇದೆ. ಗಿಫ್ಟ್ ಎಲ್ಲಿ ಎಲ್ಲಿದ್ರಿ ನೀವು? ಫಸ್ಟ್ ನೀವು ಜುಟ್ ಕಟ್ ಮಾಡಿ ಅಂತ ಹೇಳಿಲ್ಲ ನಿಮ್ಗೆ? BBMP ಅಂತಾರ ನಾ ಕಾಣ್ತ ನೀವನು. ಅಣ್ಣ ಅಣ್ಣನ್ ಕೊಡೋಣ ಅಣ್ಣ, ಕಿರುಕಾಣಿಕೆ, ಚಿಕ್ಕ ಕಿರುಕಾಣಿ. ಅಮ್ಮ ಬನ್ನಿ ಬನ್ನಿ, ನನ್ನ ಮಗಳ ಚಾನಲ್ ಕಡೆಯಿಂದ ಈ ಒಂದು ಚಿಕ್ಕ ಕಿರುಕಾಣಿಕೆ. ಅಮ್ಮ ದಯವಿಟ್ಟು ಕ್ಷಮಿಸಿ ಅಮ್ಮ, ಸರ್ ದಯವಿಟ್ಟು ಕ್ಷಮಿಸಿ.